ಎವ್ರಿವನ್ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಈ ವಿಡಿಯೋದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಡೌಟ್ ಬಂದಿದೆ, ಎಕ್ಸಾಮ್ ಪ್ರಮೋಟ ಏನು, ಕನ್ಫರ್ಮ ಏನು, ನ್ಯೂಸು ಏನೆಲ್ಲ ಪ್ರಮೋಟ್ ಅಂತಿದ್ದಾರೆ, ಏನು ನ್ಯೂಸು, ಏನು ಕತೆ, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗೋದು, ಮೇಲೆ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಬೋದು, ನಮ್ಮ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ನ ಹಾಕೊಂಡು ಹೇಳಿದ್ದೀವಿ, ಹೋಗಿ ಫಾಲೋ ಮಾಡಿ. ನಂತರ ಅಂದ್ಬಿಟ್ಟು ಮೇನ್ ಮ್ಯಾಟ್ರಿಗೆ ಬಂದು ಮಾತಾಡೋಣ. ಆಲ್ರೆಡಿ ಎಲ್ಲ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದಿರುತ್ತೆ, ಪ್ರಮೋಟ್ ಮಾಡಿದ್ರೆ ಕನ್ಫರ್ಮ್ ಯಾವ ಸೇಮು ಯಾವ ಸೇಮು ಅಂತ. ಇವತ್ತು ಕೂಡ ಮೊನ್ನೆ AIDS ಆರ್ಗನೈಸೇಷನ್ ಕೂಡ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಪ್ರೊಟೆಸ್ಟ್ಗೆ ರಿಪ್ಲೈ ಮಾಡಿ ಡಿಪ್ಲೊಮಾ ಸ್ಟೂಡೆಂಟ್ ಕೂಡ ಪ್ರೊಟೆಸ್ಟ್ ಮಾಡಿದ್ದಿದ್ರು, ಅದಕ್ಕೆ ರಿಪ್ಲೈ ಮಾಡಿ ಡಿಪ್ಲೊಮಾ ಟೆಕ್ನಿಕಲ್ ಎಜುಕೇಷನ್ನು ಡಿಪಾರ್ಟ್ಮೆಂಟ್ ಅವರು ಹೆಡ್ ಆಗಿರೋರು ಒಬ್ಬರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನಂದರೆ UGC ಕೂಡ ಗೈಡ್ಲೈನ್ಸ್ ಅನೌನ್ಸ್ ಮಾಡಿದೆ, ಅಂದರೆ ಫೈನಲ್ ಇಯರಿಗೆ ಮಾತ್ರ ಎಕ್ಸಾಮ್ ಮಾಡಬೇಕು, ಬೇರೆ ವಿದ್ಯಾರ್ಥಿಗಳು ಎಕ್ಸಾಮ್ ಮಾಡಬಾರ್ದು, ಅವ್ರನ್ನ ಇಂಟರ್ಮೀಡಿಯೇಟ್ ಸೆಮ್ಮೇಲೆ ಪ್ರಮೋಟ್ ಮಾಡಬೇಕು ಅಂತೇಳಿ ಆಪ್ಷನ್ ಕೊಟ್ಟಿದ್ದಾರೆ. ಆದರೆ ಅವರು ಹೇಳಿರೋ ಪ್ರಕಾರ ನಮ್ಮದು AICTE ಎಂಡರ್ ಬರುತ್ತೆ, UGCET ಕೂಡ ಎಲ್ಲ ಓವರ್ಲಿ ಹೆಡ್ಡು, ನಮ್ಮದು ಆದರೆ AICTE ಎಂಡರ್ ಬರುತ್ತೆ. ಅದಕ್ಕೋಸ್ಕರ ನಾವು ದಾನವಿ ಕೂಡ ಈಗ ಡೆಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಡೆಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ಏನಂದರು ಅಂದರೆ ನಾವು ಕೂಡ AICTE ಕೂಡ ಅಪ್ರೂವ್ ಮಾಡುತ್ತೆ, UGC ಏನು ಆರ್ಡ್ರ್ ಮಾಡಿದೆ ಅದನ್ನು AICTE ಹೋಲ್ಡ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಅವರು ಕೊಟ್ಟಿರೋ ಮಾಹಿತಿ ಪ್ರಕಾರ ನಾಳೆ AICTE ಅಂತ ಗೈಡ್ಲೈನ್ಸ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ನಂತರ AICTEಯಿಂದ ಗೈಡ್ಲೈನ್ಸ್ ಬಂದರೆ ನಮಗೆ ಪ್ರಮೋಟ್ ಆಗುತ್ತೆ ಅಂತ ಹೇಳಿದ್ರೆ, AICTE ಗೈಡ್ಲೈನ್ಸ್ ನಮ್ಮ ಕರ್ನಾಟಕ ಸರ್ಕಾರ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಉನ್ನತ ಶಿಕ್ಷಣ ಇಲಾಖೆ ಅದನ್ನು ಗಣನೀಯವಾಗಿ ತೆಗೆದುಕೊಂಡು ಒಂದು ಒಳ್ಳೆ ನಿರ್ಧಾರನ ಕೈಗೊಡಬೇಕು ಅಂದ್ಕೊಡ್ತೀನಿ. ಇನ್ನು ನಾಳೆ ಬರುತ್ತೆ ಅಂತ ಹೇಳಿದ್ರೆ ಯಾವತ್ತು ಬೇಕಾದ್ರೂ ಬರ್ಬೋದು, AICTE ಗೈಡ್ಲೈನ್ಸ್ ಕಾಯ್ತಿರ್ತೀವಿ. ಆದರೆ ಫೈನಲ್ ಇಯರ್ ಎಕ್ಸಾಮಿಗೆ ಮಾಡೇ ಮಾಡ್ತಾರೆ, ಬೇರೆ ಇಂಟರ್ಮೀಡಿಯೇಟ್ ಸೆಮಿಸ್ಟರ್ನ ಪ್ರಮೋಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಆದರೆ ಯಶವಂತ ನಾರಾಯಣ ಅವರು ಯಾವುದೇ ಕಾರಣಕ್ಕೂ ಮಾಡಲ್ಲ, ನಾವು ಎಕ್ಸಾಮ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅವರು AICTE ಆರ್ಡರ್ನ ಮೋಸ್ಟ್ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕಾಗುತ್ತೆ, ಅವರು ಫಾಲೋ ಮಾಡಲ್ಲ ಹಂಗೆ ಹೇಗೆ ಅಂತ ಹೇಳಿದ್ರೆ ಅವರು ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತಾರೆ ಅಂದ್ಕೊಂಡಿದ್ದೀನಿ. ಏನು ಕತೆ ಏನೂ ಗೊತ್ತಿಲ್ಲ. ಇದೇ ಥರ ಹೆಚ್ಚಿನ ಬಟ್ಟೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮತ್ತು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ, ಎಲ್ಲ ವಿದ್ಯಾರ್ಥಿಗಳು ಸೆಲೆಬಸ್ಸನ್ನು ಎಲ್ಲ ಮಾಡ್ತಿದ್ರು, ಅಫಿಷಿಯಲಿ ಸ್ಟೇಟ್ಮೆಂಟ್ ಬರೋವರೆಗೂ ಕಾಯಬೇಕು, ಯಾವುದು ಕೂಡ ಫೇಕ್ನ ನಂಬಾರ್ದು. ಇದು ಕೂಡ ಡಿಸೈಡ್ ಆಗಿಲ್ಲ, ಇನ್ನೂ ಕೂಡ ನಮಗೆ ನೋಟಿಫಿಕೇಷನ್ ಬಂದಿಲ್ಲ, ನೋಟಿಫಿಕೇಷನ್ ಬರೋದಂತ ಯಾರೂ ಕಾಯಬಾರ್ದು, ಕಾಯಬೇಕು. ಯಾವುದೇ ಕಾರಣಕ್ಕೂ ಫೇಕ್ ನ್ಯೂಸ್ಗಳು ನಂಬರೋದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಇದು ಯೋಚನೆ ಪಡೆಯುತ್ತೆ. ಈ ಥರ ಹೆಚ್ಚಿನ ಬಟ್ಟೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್